ನೋಡಿ, ಇದೇ ಹಾಸ್ಪಿಟಲ್ ಮೇಲ್ಗಡೆ ಸ್ಪೆಷಲ್ ವಾರ್ಡ್ ನಂಬರ್ 2ನಲ್ಲಿ ಹೇಮಾ ಅಂತ ಒಬ್ಬಳು ಪೇಷಂಟ್ ಇದ್ದಾಳೆ. ನೀನು ಹೋಗಿ ಅವಳನ್ನ ಮುಗಿಸ್ಬೇಕು, ಇಷ್ಟೇ ನಿನ್ನ ಕೆಲಸ. ಒಂದು ಹೆಣ್ಣು ಪೇಷಂಟ್ನ ಕೊಲೆ ಮಾಡೋದಕ್ಕೆ ನನ್ನೇನು ಕಳಿಸಿದ್ಯಾ? ನಮಗೆ ಮುಳ್ಳನ್ನು ಮುಳ್ಳಿಂದಲೇ ತೆಗೆದ ಅಭ್ಯಾಸ. ಹೆಣ್ಣನ್ನು ಕೊಲ್ಲಬೇಕಿತ್ತು, ಅದಕ್ಕೆ ಹೆಣ್ಣನ್ನೇ ಕರೆಸ್ಕೊಂಡಿದ್ರು. ನಿನ್ನ ಹೆಣ್ತಾನೆ ನೋಡು, ಒಂದು ಆಯಾ ಥರ ಹೋಗಿ ಅಲ್ಲೆಲ್ಲ ಕಸ ಗುಡಿಸೋ ಥರನೋ ಅಥವಾ ಬೇರೆ ಪೇಷಂಟ್ದು ಮನೆಯವ್ರ ಕಡೆ ಥರನೋ ಹೋಗಿ ಹೇಳಿರೋ ಕೆಲಸ ಮುಗಿಸ್ಕೊಂಡು ಬಾ, ಸಾಕು. ನನ್ನ ರೂಮಾಗ ಹೋದ್ರೆ ಸಾಕು, ಆಮೇಲೆ ಅವಳನ್ನ ಆ ಜಮ ಕೂಡ ಕಾಪಾಡೋಕ್ಕಾಗಲ್ಲ. ಏನೂ ಅನುಮಾನ ಬೇಡ, ಅವಳು 3-4 ದಿನಗಳಿಂದ ಕೋಮದಲ್ಲಿಯೇ ಇರೋಳು. ನೀನು ಹೋಗಿ ಒಂದು ಚಾಕು ತಗೊಂಡು ಕರ್ರ 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 ಅಂತ ಅವಳ ಕುತ್ತಿಗೆ ಕುಯ್ದ್ರೆ ಕಮಕ್ಕೆ ಮಂಕಂದೆ ಹಂಗೆ ಮೇಲೋಗಿ ಸ್ವರ್ಗದ ಬಾಗಿಲು ತಡ್ಕೊಂಡ್ಬಿಡ್ತಾಳು. ಅವಳು ಕೊಲ್ಲೋದು ಹೇಗೆ ಅಂತ ನನಗೆ ಹೇಳ್ಕೊಡ್ಬೇಡ, ಹೇಳಿದ ಅಮೌಂಟ್ನ ಸೆಟ್ಲ್ ಮಾಡೋ ಸಾಕು. ನೀನು ಹೇಳಿರೋ ದುಡ್ಡಲ್ಲಿ ಆಲ್ರೆಡಿ 50% ನಿಂಗೆ ಕೊಟ್ಟಾಗಿದೆಯಮ್ಮ, ಅಕೌಂಟ್ ಚೆಕ್ ಮಾಡಿದ್ಯಾ? ಹಾಂ, ಈ ಕೆಲಸ ಮಾಡಿಬಿಟ್ಟು ಪ್ರೂಫ್ ಕೊಡು, 100% ನಿನ್ನ ಅಕೌಂಟ್ ಸೆಟ್ಲ್ ಆಗಿಬಿಡುತ್ತೆ. ಓಕೆ, ಇನ್ನು 10 ನಿಮಿಷದಲ್ಲಿ ನೀನು ಗುಡ್ಡಿಸ್ ಬರುತ್ತೆ ನೋಡ್ತಾ ಇರು. ಸಾರಿ, ಹೋಗು. ಥ್ಯಾಂಕ್ ಯು. ಹಾಸ್ಪಿಟಲ್ ಸೇರಿದಾನೆ, ಏನೋ ಪ್ರಾಬ್ಲಮ್ ಆಗಿದೆ, ಆಕ್ಸಿಡೆಂಟ್ ಅಂತಾರೆ. ಇವನನ್ನ ಇಲ್ಲೇ ಫಿನಿಶ್ ಮಾಡಿಬಿಟ್ರೆ ಎಲ್ಲ ಫಿನಿಶ್ ಆಗೋಗುತ್ತೆ ಅಲ್ವಾ? ಇವನ್ ಸತ್ರೆ ಮಿಕ್ಕದವ್ರನ್ನ ಸಾಯಿಸೋದು ಕಷ್ಟದ ಕೆಲಸ ಅಲ್ಲ. ಎಸ್, ಇವನ ಅಪ್ಪನ್ನೇ ಸಾಯಿಸಿದ ನನಗೆ ಇವನನ್ನು ಸಾಯಿಸೋದೇನು ಕಷ್ಟದ ವಿಚಾರ ಅಲ್ಲ. ಅಂದರೆ ಕನಸ, ನನ್ನ ಸಾಯಿಸೋಕೆ ನೋಡಿದ್ದು ಕನಸ. ಎಂಥ ಪಾಪಿ ಜೊತೆ ಬದುಕ್ತಾ ಇದ್ದೀನಿ ನಾನು, ಪಾಪಿನೇ ಪುಣ್ಯವತಿ ಅಂತ ಅಂದ್ಕೊಂಡು ಬದುಕ್ಬಿಟ್ನ. ಅಪ್ಪನ್ನ ಸಾಯಿಸ್ಬಿಟ್ಟ್ಯ, ಹಾಗಿದ್ಮೇಲೆ ನೀನು ಬದುಕಬೇಕಾ? ನಿನ್ನ ನಾನು ಸಾಯಿಸಿದ್ರೆ ನಾನು ಜೈಲಿಗೆ ಸೇರಬೇಕಾಗತ್ತೆ. ನಿನ್ನ ಸಾವಲ್ಲು ಗೆಲ್ತೀಯ, ಯಾಕಂದರೆ ನನ್ನವ್ರು ಮತ್ತೆ ನೋವು ತಿಂತಾರೆ. ಸಾವು ನಿನಗೆ ಕೊಡೋ ಸಣ್ಣ ಶಿಕ್ಷೆ ಆಗುತ್ತೆ, ನಿನಗೆ ಆ ಶಿಕ್ಷೆ ಬೇಡ. ನಾನು ಸರಿಯಾದ ಶಿಕ್ಷೆನೇ ಕೊಡ್ತೀನಿ.
ಯಾರನ್ನ ಕಚ್ಚು ಅಂತೀನೋ ಅವರನ್ನು ಮಾತ್ರ ಅದು ಕಚ್ಚೋದು. ಅತ್ತೆ, ಸತ್ಯ ಗೊತ್ತಾದ್ರೆ ಅವನು ಕಚ್ಚಲ್ಲ, ಕೊಚ್ಚಾಗ್ತಾನೆ ನಿಮ್ಮನ್ನ. ನಿನಗೆ ಈ ಥರ ಕನಸುಗಳು ಕಾಣೋದಕ್ಕೆ ಬೇಕಾದಷ್ಟು ಅವಕಾಶಗಳು ಸಿಗುತ್ತೆ ಕಣೆ. ಅನ್ಫಾರ್ಚುನೇಟ್ಲಿ ಆ ಕನಸುಗಳು ಯಾವುದು ನನಸಾಗೋದಿಲ್ಲ. ಅದೆಷ್ಟು ಮುಂದಕ್ಕೆ ಹೋಗ್ತಿರೋ ಹೋಗಿ, ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಹೋಗ್ತಾ ಇರೋ ಕಡೆಯಿಂದ ವಾಪಸ್ ಬರೋದಕ್ಕಾಗಲ್ಲ. ಯಾಕೆ ಹೇಳಿ? ನೀವು ಹೋಗ್ತಾ ಇರೋದು ಡೆಡ್ ಎಂಡ್ ಕಡೆಗೆ. ಇವಳು ಬಂದು ಹೀಗೆ ಸುಳಿತಾ ಇದ್ರೆ ತೊಂದರೆ ಆಗುತ್ತೆ. ಇವಳಿಗೊಂದು ವ್ಯವಸ್ಥೆ ಮಾಡಬೇಕಲ್ಲ. ತಂಗಮ್ಮ ಇರೋ ಹಾಸ್ಪಿಟಲ್ಗೆ ಪೊಲೀಸರು ಇನ್ನೂ ಬಂದಿಲ್ಲ ಅಂತಂದ್ರೆ ಮೋಸ್ಟ್ಲಿ ಆ ಪಂಕಜ ನಮ್ಮ ಹೆಸರು ಬಾಯಿ ಬಿಟ್ಟಿಲ್ಲ ಅಂತ ಅರ್ಥ. ಯಾವುದಕ್ಕೂ ತಂಗಮ್ಮನಿಗೊಂದು ಫೋನ್ ಮಾಡೋಣ ಅಂತಂದ್ರೆ ಪೊಲೀಸರು ರಿಸೀವ್ ಮಾಡ್ತಾರಂತ ಭಯ ಆಗುತ್ತೆ. ಸಾಯಿಲಿ ಮನೆಗೆ ಹೋಗೋಣ ಅಂತಂದ್ರೆ ಆ ದೊಣ್ಣೆ ಬಿರಿಯಾನಿ ಅಕ್ಕ, ಅವಳ ಜೊತೆ ಚಂದ್ರಿಕಾ ಇಬ್ಬರು ಸೇರಿಕೊಂಡು ನನ್ನ ಕಾಲು ಮುರಿದು ಕೈ ಕೊಟ್ಬಿಡ್ತಾರೆ. ಇನ್ನು ಉಳಿದಿರೋ ತಲೆನಲ್ಲಿ ಆ ತಲೆ ಕೆಟ್ಟವನು ಫುಟ್ಬಾಲ್ ಆಡ್ಬಿಡ್ತಾನೆ. ಹೂ, ನಂದು ಒಂದು ಇದು ಬದುಕ ಭಗವಂತ. ಓಹೋ, ಯಾವುದಕ್ಕೊಮ್ಮೆ ಅಂತ ಹೋಗಣ. ಸುಧಾ, ಎಲ್ಲೇ? ಗೀತಾ ಇನ್ನೂ ಮನೆಗೆ ಬಂದಿಲ್ವಲ್ಲೇ? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಚಂದು. ಅಲ್ಲ, ಮನೆಗೂ ಬಂದಿಲ್ಲ, ನಮ್ಮ ಫೋನ್ಗೂ ಸಿಕ್ತಿಲ್ಲ, ಅವಳು ಫೋನ್ ಮಾಡ್ತಾ ಇಲ್ಲ. ಅದೇನು ಕೆಲ್ಸಕ್ಕೆ ಹೋಗಿದ್ದಾಳೋ ಏನೋ. ಅವಳೇನಾದರೂ ವಿಜಿನ ಆಸ್ಪತ್ರೆಯಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗದೆ ಅಲ್ಲೇ ಇದ್ದಾಳಾ ಅಂತ? ಆ ಭಾನುಮತಿ ಬೇರೆ ಅಲ್ಲೇ ಇದ್ದಾಳೆ, ಅವಳಿಂದ ವಿಜಿಗೇನೋ ಅಪಾಯ ಆಗಬಾರ್ದು ಅಂತ ಅಲ್ಲೇ ಕಾಯ್ತಾ ಇದ್ದಾಳೋ ಏನೋ. ಹಾ, ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ. ಸುಧಾ, ಇನ್ನು ಸ್ವಲ್ಪ ಹೊತ್ತು ನೋಡೋಣ. ಅವಳೇನಾದರೂ ಮನೆಗೆ ಬರ್ದೇ ಇದ್ರೆ ನಾವೇ ಆಸ್ಪತ್ರೆಗೆ ಹೋಗೋಣ. ಆ ಭಾನುಮತಿನ ಹಿಡಿದು ಬಡ್ದು ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಅವಳಿಂದ ನನ್ನ ಮಗಳಿಗೆ ಏನು ತೊಂದರೆ ಆಗದೆ ಇದ್ರೆ ಸಾಕು. ಇಷ್ಟಕ್ಕೂ ಗೀತಾ ನಮ್ಮ ಹತ್ರ ಏನು ಹೇಳದೆ ಅದು ಯಾವ ಕೆಲ್ಸಕ್ಕೆ ಹೋಗಿರ್ಬೋದು ಅಂತೀನಿ. ಕಾಕಿ ಡ್ರೆಸ್ ಹಾಕಿರೋ ಕಂಡಕ್ಟರ್ನ ಕಂಡ್ರೂ ಭಯ ಆಗುತ್ತಪ್ಪ ನನಗೆ. ಛೂ, ಕಳ್ಳ್ರಿಗೆ ಒಂಚೂರು ಗೌರವ ಕೊಡಲ್ಲ, ಒಂಚೂರು ಮರ್ಯಾದೆ ಕೊಡಲ್ಲ ಈ ಜಗತ್ತು. ಆಯ್ ಹಲೋ, ನಿನ್ನ ಪುಣ್ಯಕ್ಕೇನು ಡ್ಯಾಮೇಜ್ ಆದಂಗಿಲ್ಲ. ಪಂಕಜ್ ನನ್ನ ಹೆಸರು ಹೇಳಿರ್ಲಿಕ್ಕಿಲ್ಲ, ಇಷ್ಟೊತ್ತಿಗಿಲ್ಲ ಅಂದರೆ ಪೊಲೀಸರು ಎತ್ತಾಕೊಂಡು ಹೋಗಿರು. ಈ ತಂಗಮ್ಮ ಅನಿಸ್ಕೊಂಡು ನಿಂದಾಳೆ. ತಂಗಮ್ಮ ಬಚಾವ್, ತಂಗಮ್ಮ ರೆಸ್ಟ್ ಆಗಿಲ್ಲ. ತಂಗಮ್ಮ, ನಿನ್ನ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿಲ್ಲ ಅಲ್ಲ ತಂಗಮ್ಮ? ಯಾರು ಬರ್ತಾರೆ? ಅಲ್ಲ, ಅಂದರೆ ರಾತ್ರಿ ಪೂರ್ತಿ ಇಲ್ಲೇ ಇದೆಯಲ್ಲ ತಂಗಮ್ಮ, ನಿದ್ದೆಗೆಟ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋದಲ್ವಾ ತಂಗಮ್ಮ? ಅಯ್ಯೋ ಅಯ್ಯೋ ವಿಜಯ್, ಏನೋ ಮಾಡ್ಕೊಂಡಿದ್ದೀವಿ ವಿಜಯ್. ಇದು ಎಲ್ಲ ಓಕೆ ಅಲ್ಲ ಹಾಸ್ಪಿಟಲ್? ಸಮಸ್ಯೆ ಏನಿಲ್ಲ ಅಲ್ಲ? ಚೆನ್ನಾಗಿಲ್ಲ, ಆದ್ರೆ ಮುಂದೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲಮ್ಮ, ನಿನ್ನ ಗಂಡ ಆಸ್ಪತ್ರೆ ಸೇರಿದ್ಮೇಲೆ ಜೋಕ್ ಮಾಡೋ ಕಲ್ತಿದ್ದಾನೆ. ಅತ್ತೆ, ಪಾಪ ನೀವು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ತುಂಬಾ ಕಷ್ಟಪಟ್ಟಿದ್ದೀರಾ. ನೀವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಅಲ್ಲಿವರೆಗೂ ವಿಜಿನ ನಾನು ನೋಡ್ಕೊಂತೀನಿ. ಆಗೀತಾ, ಹೋಗ್ಬಿಟ್ಟು ಬರ್ತೀನಿ. ವಿಜಿನ್ ಚೆನ್ನಾಗಿ ನೋಡ್ಕೋ. ನನ್ನ ಮಗನ ಪಕ್ಕದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೇ ಇದ್ದರೂ ನನಗೂ ಇಷ್ಟ ಆಗಲ್ಲ, ಅವನಿಗೂ ಇಷ್ಟ ಆಗಲ್ಲ. ನಾ ಹೋಗಿ ಬರ್ತೀನಿ. ಸರಿ ಅತ್ತೆ.
ಬಾ.